ರಾಜ್ಯೋತ್ಸವ ಸಂದರ್ಭದಲ್ಲೇ ಕನ್ನಡ ಅಂತ ನಾವು ಎಚ್ಚರವಾಗಿ ಮಾತಾಡುವಂಥದ್ದಲ್ಲ, ವರ್ಷವಿಡೀ ಕನ್ನಡಕ್ಕಾಗಿ ದುಡಿಯಬೇಕು. ಪ್ರಜಾವಾಣಿ ಡೆಕನಾರ್ಡ್ ಮಯೂರ ಮತ್ತು ಸುಧಾ ಬಳಗದವರು ನಮ್ಮ ಮನೆಗೆ ಬಂದು ನನಗೆ ಗೌರವ ಮಾಡಿರುವಂಥದ್ದು ನನಗೆ ತುಂಬ ಮನಸ್ಸಿಗೆ ಮುದುವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ರಾಜ್ಯೋತ್ಸವ ಅಂತಂದರೆ ನಾನು ಕೆಲವು ಹೇಳಿದ್ದೀನಿ, ಭಾರತೀಯತೆ ಕೊಡೋ ಗುರುವಾದಿರಾಜ, ಧರ್ಮ ಚಿಂತನೆ ಕೊಡೋ ಗುರುವಾದಿರಾಜ, ಕನ್ನಡದ ಕಂಪ ಕೊಡೋ ಗುರುವಾದಿರಾಜ, ಭಾಷಾ ಗೌರವ ಕೊಡೋ ಗುರುವಾದಿರಾಜ, ಭರತ ಮಾತೆಯ ಪೂಜಿಸು, ಕನ್ನಡ ಮಾತೆಯ ಪ್ರೀತಿಸು ಅಂತ ನನ್ನ ಮಾತಲ್ಲಿ ಹೇಳಿದ್ದೀನಿ. ನನಗೆ ಕನ್ನಡ ಭಾಷೆ, ಆ ಕನ್ನಡ ಸಂಸ್ಕೃತಿ, ಕನ್ನಡ ನುಡಿ ನಾಡು, ಇದರ ಬಗ್ಗೆ ತುಂಬ ಹೆಮ್ಮೆ ಇದೆ, ತುಂಬ ಪ್ರೀತಿ ಇದೆ, ತುಂಬ ಗೌರವ ಇದೆ. ಈ ರಾಜ್ಯೋತ್ಸವಗಳು ಬಂದಾಗಲೆಲ್ಲ ನಾನೇನಾದ್ರೂ ಒಂದು ಹೊಸ ಕನ್ನಡ ಕೃತಿಗಳನ್ನು ಮಾಡೇ ಮಾಡ್ತೀನಿ. ಕನ್ನಡ ಭಾಷೆಯಲ್ಲಿ 72 ಮೇಳ ಕೃತಿಗಳಲ್ಲಿ ಇದುವರೆಗೆ ಯಾರೂ ಕನ್ನಡದಲ್ಲಿ ಮಾಡಿರಲಿಲ್ಲ. ಅದನ್ನು ನಾನು ಮಾಡಿದ್ದೀನಿ ಕನ್ನಡಿಗನಾಗಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ನಾನು ಹೇಳ್ತೀನಿಲ್ಲ, ನಮ್ಮ ಹೃದಯ ಭಾಷೆ ಯಾವುದಪ್ಪ ಅಂದರೆ ಕನ್ನಡ ಅನ್ನುವಂಥದ್ದು. ರಾಜ್ಯೋತ್ಸವ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು, ರಾಜ್ಯೋತ್ಸವ ಸಂದರ್ಭದಲ್ಲೇ ಕನ್ನಡ ಅಂತ ನಾವು ಎಚ್ಚರವಾಗಿ ಮಾತಾಡುವಂಥದ್ದಲ್ಲ, ವರ್ಷವಿಡೀ ಕನ್ನಡಕ್ಕಾಗಿ ದುಡಿಯಬೇಕು. ಅನೇಕ ಹರಿದಾಸರುಗಳು, ವಚನಗಳು, ಇವನ್ನೆಲ್ಲ ನಾವು ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. 475,000 ಕೃತಿಗಳನ್ನು ಮಾಡಿದ ಪುರಂದ್ರದಾಸರ ಕನ್ನಡ ಕೃತಿಗಳಲ್ಲಿ ಇವತ್ತು ಕೇವಲ 1,000 ಕೃತಿಗಳು ಲಭ್ಯವಾಗಿದೆ ಅಂದರೆ, ಇನ್ನು ಮಿಕ್ಕ 400,000 ಸುಮಾರು 76,000 ಕೃತಿಗಳು ಎಲ್ಲಿ ಹೋಯಿತು? ಇದಕ್ಕಾಗಿ ನಾವು ಶ್ರಮ ಪಡಬೇಕು. ಹಾಗೆ ಇವತ್ತಿನ ಈ ಯುವ ಪೀಳಿಗೆ ಕನ್ನಡ ಭಾಷೆಯನ್ನು ಸ್ವಚ್ಛವಾಗಿ ಮಾತಾಡುವಂಥದ್ದನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಬೆಳೆಸ್ಕೊಳ್ಬೇಕಾದ್ರೆ ನೀವು ಪ್ರಜಾವಾಣಿನೂ ಓದಬೇಕು, ಡೆಕ್ಕನ್ ಹರಲ್ಡ್ ಓದಬೇಕು. ಪ್ರಜಾವಾಣಿ ಓದಿದ್ರೆ ಕನ್ನಡ ಭಾಷೆಗಳ ನಿಮ್ಮ ಜ್ಞಾನ ಖಂಡಿತ ವಿಕಾಸ ಆಗುತ್ತೆ. ಆದ್ದರಿಂದ ದಯವಿಟ್ಟು ಯುವಕರು ಏನು ಮಾಡಬೇಕು, ಕನ್ನಡ ಭಾಷೆ ತಕ್ಷಣ ಬಂದುಬಿಡೋಲ್ಲ ನಿಮಗೆ, ಕನ್ನಡ ಪುಸ್ತಕಗಳನ್ನು, ಕನ್ನಡ ಕೃತಿಗಳನ್ನು, ಕನ್ನಡ ಪತ್ರಿಕೆಗಳನ್ನು, ಅದರಲ್ಲೂ ವಿಶೇಷವಾಗಿ ಪ್ರಜಾವಾಣಿ ಪತ್ರಿಕೆಯನ್ನು, ಕನ್ನಡ ಪತ್ರಿಕೆಯನ್ನು ಪ್ರತಿದಿನ ಓದಲೇಬೇಕು ಅನ್ನುವಂಥ ಒಂದು ಪಂಥ ನೀವು ಬೆಳೆಸ್ಕೊಂಡ್ರೆ ಖಂಡಿತವಾಗಲೂ ಅದು ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಸಾರ್ಥಕವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.